ವೇದಿಕೆಗೆ ಕಾಟೇರನ ಸೂರ್ಯಕಾಂತಿ ಹೂವನ್ನ ವೇದಿಕೆ ಮೇಲೆ ಕರೆಯುವಂತಹ ಟೈಮ್. ಪ್ರಭಾವತಿಯ ಪ್ರಭಾವಳಿ ಸಿನಿಮಾದುದ್ದಕ್ಕೂ ಇತ್ತು. ಸ್ವಾಗತಿಸಿ ನಿಮ್ಮೆಲ್ಲರೂ ಪ್ರೀತಿಯ ಚಪ್ಪಾಳೆಯೊಂದಿಗೆ ಚಂದನವನದ ಚಂದದ ನಟಿ ಆರಾಧನಾ ರಾಮ್ ಅವರು ವೇದಿಕೆಯಲ್ಲಿ ಕಾಟೇರದ ಯಶಸ್ವಿ ಪ್ರದರ್ಶನದ ಈ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ. ಬಟ್ ನಂಗೆ ಅನ್ನಿಸ್ತಿರೋದು ಏನೋ ಮಿಸ್ಸಿಂಗ್ ಇಲ್ಲಿ ಅಂತ. ನಮ್ಮ ಕನಸಿನ ರಾಣಿ ಮಾಲಶ್ರೀ ಮ್ಯಾಡಮ್ ಅವರು ಕೂಡ ವೇದಿಕೆಯ ಜೊತೆ ಇರಬೇಕಲ್ವಾ? ತಾಯಿಯೇ ಮೊದಲ ಗುರು ಇವರ ಅಭಿನಯದ ಜರ್ನಿಗೆ. ಸೊ ಅಮ್ಮ ಮಗಳು ವೇದಿಕೆಯಲ್ಲಿ ನಮ್ಮ ಕನಸಿನ ರಾಣಿ, ಈಗ ಎಲ್ಲ ಪಡ್ಡೆ ಹುಡುಗರ ಕನಸಿನಲ್ಲಿ ರಾರಾಜಿಸ್ತಾ ಇರೋ ಅಂತ ಆರಾಧನ ಇಬ್ಬರು ಜೊತೆಗಿದ್ದಾರೆ ವೇದಿಕೆಯಲ್ಲಿ. ಮಲಶ್ರೀ ಮ್ಯಾಮ್ ದಯವಿಟ್ಟು ಬರಬೇಕು, ಆರಾಧನ ಅವರೇ ನೀವು ಇರಬೇಕು. ಅಮ್ಮನ ಫಸ್ಟ್ ಮಾತಾಡ್ಸೋದ ಮಗಳನ್ನ ಫಸ್ಟ್ ಮಾತಾಡ್ಸೋದ ಅಂತ, ಬಟ್ ನಿಮ್ಮಿಂದ ಶುರು ಮಾಡೋಣ ಮೇಡಮ್. ಕನಸಿನ ರಾಣಿಯಾಗಿ ಇವತ್ತು ನಿಮ್ಮ ಮಗಳ ಕನಸು ನನಸಾಗಿದೆ, ಹೇಗೆ ಅನಿಸ್ತಾ ಇದೆ? ಎಲ್ಲರಿಗೂ ನಮಸ್ಕಾರ. ನಿಜವಾಗ್ಲೂ ನನ್ನ ಮಾತೇ ಬರ್ತಾ ಇಲ್ಲ, ಯಾಕಂದ್ರೆ ಇದೇ ಪ್ರಸನ್ನ ಥಿಯೇಟ್ರಲ್ಲಿ ನಾನು ನಂಜುಂಡಿ ಕಲ್ಯಾಣ 25 ವಾರಕ್ಕೆ ಶೀಲ್ ತಗೊಂಡಿದ್ದೀನಿ. ಈಗ ನನ್ನ ಮಗಳು ಕಾಟೇರನ ಪಿಕ್ಚರ್ಗೆ ಶೀಲ್ ತಗೊಳ್ಳೋಕ್ಕೆ ತುಂಬ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಇದಕ್ಕೆ ನಿಜವಾಗ್ಲೂ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಹಾಗೆ ಇದಕ್ಕೆಲ್ಲದಕ್ಕೂ ಐ ಶುಡ್ ಸೇ ಥ್ಯಾಂಕ್ಸ್ ಟು ದರ್ಶನ್ ಸರ್, ನಿಮ್ಮೆಲ್ಲರ ನಮ್ಮೆಲ್ಲರ ದೇವರು ದರ್ಶನ್ ಸರ್, ಆಮೇಲೆ ರಾಕ್ ಲೈನ್ ಸರ್ ಆ್ಯಂಡ್ ತರುಣ್ ಆ್ಯಂಡ್ ಇಡೀ ಟೆಕ್ನಿಷಿಯನ್ಸ್ ಆ್ಯಂಡ್ ಕೋಸ್ಟಾರ್ಸ್ ಹೂ ಹ್ಯಾವ್ ಗಿವನ್ ಸೋ ಮಚ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ಟು ಮೈ ನನ್ನ ಮಗಳಿಗೆ. ಅವರೆಲ್ಲರ ಪ್ರೀತಿ ಆಶೀರ್ವಾದ ಕೊಟ್ಟಿರೋ ನನ್ನ ಮಗಳಿಗೆ ತುಂಬ ತುಂಬ ಧನ್ಯವಾದಗಳು. ಹಾಗೆ ಪ್ರಸನ್ನ ಅವ್ರಿಗೆ 50 ಇಯರ್ಸ್ ಸೆಲೆಬ್ರೇಷನ್, ಕಂಗ್ರ್ಯಾಚುಲೇಷನ್ಸ್. ಪ್ರಸನ್ನ ಅವರು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಕ್ಕೆ ನಿಜವಾಗ್ಲೂ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು, ದರ್ಶನ್ ಅವರ 25 ಇಯರ್ಸ್ ಜರ್ನಿ ಕಂಗ್ರ್ಯಾಚುಲೇಷನ್ಸ್. 25 ವರ್ಷ ಅಲ್ಲ, ಇಟ್ ಹ್ಯಾಸ್ ಟು ಗೋ ಆನ್. ಎಷ್ಟು ವರ್ಷ ಅಂತ ಕೌಂಟ್ ಮಾಡಬೇಕಾಗಿಲ್ಲ, ಅಷ್ಟು ವರ್ಷನೂ ನೀವೆಲ್ಲರಿಗೂ ದೇವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.